ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ತುಳಸಿ ಗಿಡವನ್ನಂತೂ ಎಲ್ಲರೂ ಹಚ್ಚುತ್ತಾರೆ, ಆದರೆ ತುಂಬ ಕಡಿಮೆ ಜನರಿಗೆ ಈ ಒಂದು ವಿಷಯ ಗೊತ್ತಿದೆ. ತುಳಸಿ ಗಿಡದ ಕೆಳಗಡೆ ನೀವು ಈ ಒಂದು ವಸ್ತುವನ್ನು ಕಟ್ಟಿರಿ. ಇಲ್ಲಿ ತಾಯಿ ತುಳಸಿ ಮಾತೆಯ ಅಪಾರ ಆಶೀರ್ವಾದ ನಿಮಗೆ ಖಂಡಿತವಾಗಿ ದೊರೆಯುತ್ತದೆ. ಮನೆಗೆ ಕಷ್ಟಗಳು ಬರೋದಿಲ್ಲ, ಮನೆಯತ್ತ ತಾಯಿ ಲಕ್ಷ್ಮೀದೇವಿ ಕೂಡ ಆಕರ್ಷಣೆ ಆಗ್ತಾರೆ. ಒಂದೊಳ್ಳೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ಹಚ್ಚಿದ್ದರೆ ಈ ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಇದೆ. ತುಳಸಿ ಗಿಡದಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸ ಇದೆ. ಪ್ರತಿದಿನ ನೀವೇನಾದರೂ ತುಳಸಿಯ ಪೂಜೆ ಮಾಡಿದ್ರೆ ಖಂಡಿತವಾಗಿ ಲಾಭಗಳು ದೊರೆಯುತ್ತವೆ. ನಮ್ಮ ವೇದ ಪುರಾಣಗಳಲ್ಲೂ ಸಹ ಇದರ ಬಗ್ಗೆ ವಿಸ್ತಾರವಾಗಿಯೇ ತಿಳಿಸಿದ್ದಾರೆ. ಆದರೆ ನಿಮಗೇನಾದರೂ ಈ ಒಂದು ವಿಷಯ ಗೊತ್ತಿದೆಯಾ? ತುಳಸಿ ಗಿಡದ ಕೆಳಗಡೆ ಈ ಒಂದು ವಸ್ತುವನ್ನು ಕಟ್ಟಿದ್ರೆ ನಿಮಗೆ ತಾಯಿ ತುಳಸಿ ಮಾತೆಯ ಅಪಾರ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಹಕ್ಕಿರುವಂಥ ಎಲ್ಲ ಖುಷಿ ಸಂತೋಷಗಳು ನಿಮಗೆ ದೊರೆಯುತ್ತವೆ. ಆದರೆ ಖಂಡಿತವಾಗಿ ತುಳಸಿ ಗಿಡದ ಕೆಳಗಡೆ ಈ ಒಂದು ವಸ್ತುವನ್ನು ನೀವು ಕಟ್ಟಬೇಕು. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಶ್ರದ್ಧೆಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ತುಳಸಿ ಮಾತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಹಾಗೆ ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವರಿಗೂ ಸಹ ಶೇರ್ ಮಾಡೋದನ್ನು ಮರೆಯದಿರಿ. ಈ ಮೂಲಕ ನಿಮ್ಮ ಪುಣ್ಯಕರ್ಮಗಳು ಹೆಚ್ಚಾಗುತ್ತವೆ. ಸ್ನೇಹಿತರೆ, ಕೇವಲ ನಮ್ಮ ಭಾರತದಲ್ಲಷ್ಟೇ ಅಲ್ಲ, ಅಧಿಕವಾಗಿ ಬೇರೆ ದೇಶಗಳಲ್ಲೂ ಸಹ ತುಳಸಿ ಗಿಡವನ್ನು ಪವಿತ್ರವಾದ ದೃಷ್ಟಿಯಿಂದ ನೋಡಲಾಗುತ್ತದೆ. ಅನೇಕ ಪ್ರಕಾರದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ತುಳಸಿಗೆ ಧಾರ್ಮಿಕ ಮಹತ್ವ ಕೂಡ ಇದೆ. ಅನೇಕ ಪ್ರಕಾರದ ಧಾರ್ಮಿಕ ಅನುಷ್ಠಾನಗಳಾಗಲಿ, ತಂತ್ರಮಂತ್ರ ಪ್ರಯೋಗಗಳಲ್ಲಿ ಇದರ ಬಳಕೆಯಾಗುತ್ತದೆ. ಪುರಾಣಗಳಲ್ಲಿ ತುಳಸಿಗೆ ಭಗವಂತನಾದ ವಿಷ್ಣುವಿನ ಹೆಂಡತಿಯಾಗುವ ಗೌರವ ಕೂಡ ಸಿಕ್ಕಿದೆ. ಇದೇ ಒಂದು ಕಾರಣದಿಂದ ತುಳಸಿ ಮಾತೆಯು ಜಗಜ್ಜನನಿ ಕೂಡ ಆಗಿದ್ದಾರೆ. ನಮ್ಮ ಶಾಸ್ತ್ರಗಳ ಅನುಸಾರವಾಗಿ ಯಾರ ಮನೆಯಲ್ಲಿರುವಂತಹ ತುಳಸಿ ಗಿಡ ಹಚ್ಚು ಹಸಿರಾಗಿ ಚೆನ್ನಾಗಿ ಇರುತ್ತದೆಯೋ ಅವರ ಮನೆಯಲ್ಲಿ ಖಂಡಿತವಾಗಿ ಸುಖಶಾಂತಿ ಇರುತ್ತದೆ. ಭಗವಂತನಾದ ವಿಷ್ಣುವಿನ ಪೂಜೆ ಆಗಲಿ ಪ್ರಸಾದದಲ್ಲಿ ತುಳಸಿ ದಳಗಳು ಇಲ್ಲ ಅಂದರೆ ಆ ಪೂಜೆ ಆಗಲಿ ಆ ಪ್ರಸಾದ ಅಪೂರ್ಣವಾಗಿರುತ್ತದೆ. ಹಲವಾರು ಜನರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ಯಾವ ರೀತಿಯ ತಪ್ಪುಗಳನ್ನು ಮಾಡ್ತಾರಂದರೆ, ಇವರು ತುಳಸಿ ಗಿಡವನ್ನಂತೂ ಹಚ್ಚುತ್ತಾರೆ, ಆದರೆ ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಬಟ್ಟೆ ಆಗಲಿ ಚುನ್ನರಿ ಅಂತ ಕೆಲವೆಡೆ ಕರೆಯುತ್ತಾರೆ, ಅವುಗಳನ್ನು ಕಟ್ಟೋದೇ ಇಲ್ಲ. ಈ ಒಂದು ಕಾರಣದಿಂದ ಇವರಿಗೆ ಸರಿಯಾದ ಫಲಗಳು ಸಿಗೋದಿಲ್ಲ. ತುಳಸಿ ಗಿಡದಲ್ಲಿ ಹಲವಾರು ದಿವ್ಯಶಕ್ತಿಗಳ ವಾಸ ಇದೆ. ಯಾರು ತುಳಸಿ ವಿವಾಹವನ್ನು ಮಾಡಿರ್ತಾರೋ ಅವರಿಗೆ ಕನ್ಯಾದಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಅವರ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಷ್ಟಗಳು ಬರೋದಿಲ್ಲ. ಅಂಥವರಿಗೆ ಸ್ವರ್ಗದ ಪ್ರಾಪ್ತಿ ಕೂಡ ಆಗುತ್ತದೆ. ಒಂದೊಳ್ಳೆ ಸಾಲಿಗ್ರಾಮದ ಜೊತೆಗೆ ತುಳಸಿ ವಿವಾಹವನ್ನು ಮಾಡಿದ್ರೆ ಎಲ್ಲ ರೀತಿಯ ಕಷ್ಟ ಆಗಲಿ, ತೊಂದರೆಗಳು, ದುಃಖ, ರೋಗಗಳೆಲ್ಲ ದೂರ ಆಗುತ್ತವೆ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ತುಳಸಿ ಗಿಡದ ಬಳಿ ಈ ಒಂದು ವಸ್ತುವನ್ನು ನೀವು ಯಾವತ್ತಿಗೂ ಇಡಬಾರದು, ಇಲ್ಲವಾದರೆ ತಾಯಿ ಕೋಪಗೊಳ್ಳುತ್ತಾರೆ. ಎಲ್ಲಿ ತುಳಸಿ ಗಿಡ ಇರುತ್ತದೆಯೋ ಅಲ್ಲಿ ನಿಮ್ಮ ಬಾಯಿಯಿಂದ ಕೆಟ್ಟ ಪದಗಳನ್ನು ಆಡಬಾರದು. ಇವುಗಳ ಜೊತೆಗೆ ತುಳಸಿ ಗಿಡದ ಹತ್ತಿರ ಶೂ ಚಪ್ಪಲಿಗಳನ್ನು ಇಡೋದು ಪಾಪಕ್ಕೆ ಸಮಾನವಾಗಿದೆ. ತುಳಸಿ ಗಿಡದ ಅಕ್ಕಪಕ್ಕದಲ್ಲಿ ಉಗಿಯೋದು ಕೂಡ ದೊಡ್ಡದಾಗಿರೋ ಪಾಪ ಆಗಿರುತ್ತದೆ. ತುಳಸಿ ಗಿಡದ ಹತ್ತಿರ ನೀವು ನೀರಿನಿಂದ ತುಂಬಿದ ಪಾತ್ರೆಗಳನ್ನು ಇಡಬಾರದು. ತುಳಸಿ ಗಿಡದಲ್ಲಿ ದೀಪವನ್ನು ಹಚ್ಚಿದ ನಂತರ ಯಾವಾಗ ಅದು ಆರಿ ಹೋಗಿರುತ್ತದೆಯೋ ಆಗ ಅದನ್ನು ತೆಗೆದಿಡಬೇಕು. ಯಾಕಂದರೆ ತುಳಸಿ ಗಿಡದ ಮುಂದೆ ಆರಿರುವಂತಹ ದೀಪವನ್ನು ಹಾಗೆ ಇಡೋದು ಅಶುಭ ಆಗಿರುತ್ತದೆ. ಜೊತೆಗೆ ತುಳಸಿ ಗಿಡದಲ್ಲಿ ಕಟ್ಟೆಯಲ್ಲಿ ಗಣಪತಿಯ ವಿಗ್ರಹ ಆಗಲಿ ಶಿವನ ವಿಗ್ರಹವನ್ನು ಇಡಬಾರದು. ತುಳಸಿ ಗಿಡದಲ್ಲಿ ನೀವು ಬೇರೆ ಸಸ್ಯಗಳನ್ನು ಸಹ ಹಚ್ಚಬಾರದು. ಎಲ್ಲಿ ತುಳಸಿ ಗಿಡ ಕಟ್ಟೆ ಇರುತ್ತದೆಯೋ ಅಲ್ಲಿ ನೀವು ಖಂಡಿತವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ತುಳಸಿ ಗಿಡದ ಹತ್ತಿರ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಸಹ ಒಣಗಿಸಬಾರದು. ತುಳಸಿ ದಳಗಳನ್ನು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬೆರಳಿನ ಉಗುರಿನಿಂದ ಕಚ್ಚಬಾರದು. ಒಂದೊಳ್ಳೆ ತುಳಸಿ ಎಲೆಗಳೇನಾದರೂ ಒಣಗಿ ಕೆಳಗೆ ಬಿದ್ದಿದ್ರೆ ಅವುಗಳನ್ನು ಕಸದಲ್ಲಿ ಕೂಡಾಕಿ ಒಗೆಯಬಾರದು. ನೀರಿನಲ್ಲಿ ವಿಸರ್ಜಿಸಿ ಅಥವಾ ತುಳಸಿ ಗಿಡದ ಮಣ್ಣಿನಲ್ಲಿಯೇ ಅವುಗಳನ್ನು ಹೂತಾಕಬೇಕು. ತುಳಸಿ ಎಲೆಗಳನ್ನು ನೀವು ಸಾಧ್ಯವಾದಷ್ಟು ರವಿವಾರದ ದಿನ ಕತ್ತರಿಸಬೇಡಿ. ರವಿವಾರದ ದಿನ ತುಳಸಿ ಪೂಜೆಯನ್ನು ನೀವು ಮಾಡಬಾರದು. ಉಳಿದ ದಿನಗಳಲ್ಲಿ ನೀವು ಪೂಜೆ ಮಾಡಬಹುದು ಮತ್ತು ಸಾಯಂಕಾಲದ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಬೇಕು. ಸಾಮಾನ್ಯವಾಗಿ ಕೆಲವು ಮಹಿಳೆಯರು ಸ್ನಾನ ಆದ ನಂತರ ತಮ್ಮ ತಲೆ ಕೂದಲುಗಳನ್ನು ಕಟ್ಟಿಕೊಳ್ಳದೆ ಹಾಗೆ ತುಳಸಿ ಗಿಡಕ್ಕೆ ನೀರು ಹಾಕ್ತಾರೆ, ಪೂಜೆ ಮಾಡ್ತಾರೆ. ಆದರೆ ಈ ರೀತಿ ಮಾಡೋದು ತಪ್ಪು ಆಗಿದೆ. ಯಾವತ್ತಿಗೂ ಹೆಣ್ಣು ಮಕ್ಕಳು ತಮ್ಮ ತಲೆ ಕೂದಲುಗಳನ್ನು ಕಟ್ಟಿಕೊಂಡು ಹಣೆ ಮೇಲೆ ಕುಂಕುಮವನ್ನು ಹಚ್ಚಿಕೊಂಡು ನಂತರ ತುಳಸಿ ಗಿಡಕ್ಕೆ ನೀರು ಹಾಕೋದಾಗಲಿ ಪೂಜೆ ಮಾಡೋದನ್ನು ಮಾಡಬೇಕು. ಸ್ನೇಹಿತರೆ, ಏನೇ ಆದರೂ ಸರಿ, ಮರೆತರೂ ಇಂತಹ ತುಳಸಿ ಗಿಡವನ್ನು ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಳ್ಬಾರ್ದು. ಇಲ್ಲವಾದರೆ ಯಾವತ್ತಿಗೂ ನಿಮ್ಮ ಮನೆಗೆ ತೊಂದರೆಗಳಾಗಲಿ, ದರಿದ್ರತೆ ಬರುತ್ತದೆ. ಒಂದನೇದಾಗಿ, ಯಾವತ್ತಿಗೂ ನೀವು ಗಲೀಜಾಗಿರುವಂಥ ಮನೆಯಲ್ಲಿ ತುಳಸಿ ಗಿಡವನ್ನು ಹಚ್ಚಬಾರದು. ಇದರಿಂದ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಮನೆಯ ಒಳಗಡೆ ಆಗುತ್ತದೆ.
ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮನೆಯಲ್ಲಿ ಒಣಗಿದ ತುಳಸಿ ಗಿಡವನ್ನು ಸಹ ಇಡಬೇಡಿ. ಇಲ್ಲಿ ಅಕಾಲಿಕ ಮೃತುವಿನ ಭಯ ಕೂಡ ಇರುತ್ತದೆ, ಮನೆಯಲ್ಲಿನ ಸುಖ ಸಮೃದ್ಧಿ ದೂರ ಆಗುತ್ತೆ. ಯಾಕಂದರೆ ಯಾರ ಮನೆಯಲ್ಲಿ ಒಣಗಿದ ತುಳಸಿ ಗಿಡ ಇರುತ್ತದೆಯೋ ಅಲ್ಲಿ ಯಾವುದೇ ಕಾರಣಕ್ಕೂ ತಾಯಿ ಲಕ್ಷ್ಮೀದೇವಿ ವಾಸ ಮಾಡೋದಿಲ್ಲ, ಬದಲಿಗೆ ಅವರ ತಂಗಿಯಾದ ದರಿದ್ರ ಲಕ್ಷ್ಮಿ ಪ್ರವೇಶ ಮಾಡ್ತಾರೆ. ಏನೇ ಇರಲಿ, ಒಂದೊಳ್ಳೆ ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡ ಒಣಗಿ ಹೋದರೆ ಮುಂಬರುವಂಥ ಸಮಯ ನಿಮಗಾಗಿ ಕಷ್ಟಕರ ಆಗಲಿದೆ ಅಂತಲೇ ಮೊದಲೇ ಅರ್ಥ ಮಾಡ್ಕೊಳ್ಳಿ. ಶಾಸ್ತ್ರಗಳ ಅನುಸಾರವಾಗಿ ಮನೆಯಲ್ಲಿ ಒಣಗಿದ ತುಳಸಿ ಗಿಡ ಹಚ್ಚೋದು ತಾಯಿ ತುಳಸಿ ಮಾತಿಗೆ ಅವಮಾನ ಮಾಡಿದಂತಾಗುತ್ತದೆ, ಹಾಗಾಗಿ ಅದನ್ನು ನೀವು ತಕ್ಷಣ ಬದಲಾಯಿಸಬೇಕು. ಸ್ನೇಹಿತರೆ, ಋತುಮತಿಯಾದಾಗ ಮಹಿಳೆಯರು ಯಾವುದೇ ಗಿಡಗಳಿಗೆ ಸಸ್ಯಗಳಿಗೆ ನೀರನ್ನು ಹಾಕಬಾರದು, ಸ್ಪರ್ಶ ಕೂಡ ಮಾಡಬಾರ್ದು. ವಿಶೇಷವಾಗಿ ಮರೆತರು ಸಹ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು. ಈ ರೀತಿ ಮಾಡಿದಾಗ ತುಳಸಿ ಗಿಡ ಒಣಗಬಹುದು, ಇದರಿಂದ ಮನೆಯಲ್ಲಿನ ಸುಖಶಾಂತಿ ಎಲ್ಲವೂ ಭಂಗ ಆಗುತ್ತದೆ. ತುಳಸಿ ಗಿಡದಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳನ್ನು ಹಾಕಬಾರದು. ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ಕಾಲಲ್ಲಿ ಶೂ ಚಪ್ಪಲಿಗಳನ್ನು ಹಾಕಿಕೊಳ್ಳಬಾರದು. ತುಳಸಿ ಗಿಡಕ್ಕೆ ಹಾಕುವಂಥ ನೀರು ನಿಮ್ಮ ಕಾಲಿನ ಮೇಲೂ ಬೆಳೆದಂತೆ ನೋಡಿಕೊಳ್ಳಿ, ಇಲ್ಲವಾದರೆ ಧನಹಾನಿಯಾಗುವ ಸಾಧ್ಯತೆ ಇರುತ್ತೆ, ವ್ಯಕ್ತಿಗೆ ಪಾಪ ಕೂಡ ಅಂಟಿಕೊಳ್ಳುತ್ತದೆ. ಯಾರು ಪ್ರತಿದಿನ ತುಳಸಿ ಮಾತೆಯ ದರ್ಶನ ಮಾಡ್ತಾರೋ ಅವರಿಗೆ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ, ಇಡೀ ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಇರುತ್ತದೆ. ಒಂದು ವೇಳೆ ತುಳಸಿ ಎಲೆಗಳನ್ನು ನೀವು ಬೆರಳಿನ ಉಗುರುಗಳಿಂದ ಕತ್ತರಿಸಿದರೆ ವ್ಯಕ್ತಿಗೆ ಅನಾರೋಗ್ಯ ಅಂಟುತ್ತದೆ, ಮನೆಯಲ್ಲಿ ರೋಗಗಳು ಕೂಡ ಪ್ರವೇಶ ಮಾಡುತ್ತವೆ. ಆದರೆ ತುಳಸಿ ಗಿಡವನ್ನು ಮನೆಗೆ ತರುವ ಮುನ್ನ ಈ ಒಂದು ಮಾತು ನಿಮಗೆ ನೆನಪಿರಲಿ, ಯಾವುದೇ ಕಾರಣಕ್ಕೂ ದುರಾಸೆಯಿಂದ ಕೆಟ್ಟ ಭಾವನೆಯಿಂದ ಇದನ್ನು ಮನೆಗೆ ತಂದು ಹಚ್ಚಬಾರದು, ಇದರಿಂದ ತಾಯಿ ಲಕ್ಷ್ಮೀದೇವಿ ಕೂಡ ಸಿಟ್ಟಾಗುವರು. ಒಂದೊಳ್ಳೆ ನಿಮ್ಮ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ತುಳಸಿ ಗಿಡಗಳು ಹುಟ್ಟಿಕೊಂಡಿದ್ದರೆ ಅವುಗಳನ್ನು ನೀವು ಅಕ್ಕಪಕ್ಕದ ಮನೆಯಲ್ಲಿ ದಾನ ಮಾಡಬಹುದು. ನಮ್ಮ ಶಾಸ್ತ್ರಗಳ ಅನುಸಾರವಾಗಿ ಯಾವಾಗ ಒಂದಕ್ಕಿಂತ ಹೆಚ್ಚಿನ ತುಳಸಿ ಗಿಡಗಳು ಮನೆಯ ಮುಂದೆ ಹುಟ್ಟುತ್ತವೆಯೋ ಇವು ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ಬಂದಿರುವ ಸೂಚನೆ ಆಗಿರುತ್ತದೆ. ಇನ್ನು ಮರೆತರು ಸಹ ಸ್ನೇಹಿತರೆ, ತುಳಸಿ ಗಿಡದ ಹತ್ತಿರ ನೀವು ಈ ಸಸ್ಯಗಳನ್ನು ಹಚ್ಚಬಾರದು, ವಿಶೇಷವಾಗಿ ಕಳ್ಳಿ ಗಿಡಗಳನ್ನು, ಮುಳ್ಳು ಬರುವಂಥ ಗಿಡಗಳನ್ನು ತುಳಸಿ ಗಿಡದ ಹತ್ತಿರ ಹಚ್ಚಬಾರದು. ಯಾಕಂದರೆ ಇವುಗಳ ಕಾರಣದಿಂದಾಗಿ ನಕಾರಾತ್ಮಕ ಶಕ್ತಿಗಳು ವೇಗವಾಗಿ ಮನೆಯೊಳಗಡೆ ಪ್ರವೇಶ ಮಾಡುತ್ತವೆ. ನಾವು ಇವುಗಳನ್ನು ಶಾಸ್ತ್ರಗಳ ಆಧಾರದ ಮೇಲೆಯೇ ನಿಮಗೆ ಹೇಳ್ತಾ ಇದ್ದೀವಿ. ಶಾಸ್ತ್ರಗಳಲ್ಲಿರುವಂಥ ಮಾಹಿತಿಯ ಪ್ರಕಾರ ಯಾವ ವ್ಯಕ್ತಿಗಳು ತಾಯಿ ತುಳಸಿ ಮಾತೆಯ ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಅಂಥವರು ತುಳಸಿ ಗಿಡದ ಹತ್ತಿರ ಬಾಳೆ ಗಿಡವನ್ನು ಹಚ್ಚಬೇಕು. ಇದನ್ನು ಸರ್ವಶ್ರೇಷ್ಠ ಮತ್ತು ಮಂಗಳಕಾರಿ ಅಂತ ತಿಳಿಯಲಾಗಿದೆ. ಇದರಿಂದ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಭಗವಂತನಾದ ವಿಷ್ಣುವಿನ ಕೃಪೆ ಕೂಡ ಸಿಗುತ್ತದೆ. ಪುರಾಣಗಳ ಮಾಹಿತಿಯ ಪ್ರಕಾರ ಯಾರ ಮನೆಯಲ್ಲಿ ತುಳಸಿ ಗಿಡದ ಜೊತೆಗೆ ಸಾಲಿಗ್ರಾಮ ಇರುತ್ತದೆಯೋ ಆ ಮನೆಯು ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ತುಂಬಾ ಶ್ರೇಷ್ಠ ಆಗಿರುತ್ತದೆ. ಪ್ರತಿದಿನ ಯಾರು ಇದರ ದರ್ಶನ ಮತ್ತು ಪೂಜೆಯನ್ನು ಮಾಡ್ತಾರೋ ಎಲ್ಲ ರೀತಿಯ ಸುಖಶಾಂತಿಗಳು ಅವರಿಗೆ ದೊರೆಯುತ್ತವೆ. ಮನೆಯಲ್ಲಿ ಕೇವಲ ಒಂದೇ ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡಬೇಕು. ವಿಡಿಯೋ ಇಷ್ಟಾದರೆ ಜೈ ತುಳಸಿ ಮಾತೆ ಅಂತ ಕಾಮೆಂಟ್ನಲ್ಲಿ ಬರೆಯಿರಿ, ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.